ವೆಲ್ಕಮ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ತ್ರಿಕೋನಮಿತಿಯ ಪ್ರಸ್ತಾವನೆಯ ಪಾಠದಲ್ಲಿ ಬರುವಂತಹ ಅಭ್ಯಾಸದ ಒಂದು ಪ್ರಶ್ನೆ ನಾವು ಇಲ್ಲಿ ಬಿಡಿಸೋಣ. ಪ್ರಶ್ನೆ ಏನಿದೆ ಅಂದ್ರೆ, ಕಾಟ್ ಥೀಟಾ ಈಕ್ವಲ್ ಟು 7/8 ಕೊಡಲಾಗಿದೆ. ಆದರೆ ಇಲ್ಲಿ ಕೇಸ್ ಒನ್, ಕೇಸ್ ಟು ಎರಡು ಕೇಸ್ ಕೊಡಲಾಗಿದೆ. ಮೊದಲದಲ್ಲಿ 1+sin θ ಇಂಟು 1-sin θ ಡಿವೈಡ್ ಬೈ 1+cos θ ಇಂಟು 1-cos θ ಇದೆ. ಎರಡರಲ್ಲಿ ಕಾಟ್ ಸ್ಕ್ವೇರ್ ಥೀಟಾ, ಇವುಗಳ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. ಓಕೆ, ಇಲ್ಲಿ ನೋಡಿ ಒಂದು ತ್ರಿಕೋನ ಕೊಡಲಾಗಿದೆ. ಈ ತ್ರಿಕೋನ ಬಿಂದುಗಳನ್ನು ಗುರುತಿಸೋಣ. ಇದು ಎ ಆಯಿತು, ಇದು ಬಿ ಮತ್ತು ಇದು ಸಿ ಆಯಿತು. ಓಕೆ, ಇಲ್ಲಿ ತ್ರಿಭುಜ ಎ ಬಿ ಸಿ ಯಲ್ಲಿ ತ್ರಿಭುಜ ಬಿ ಸಾರಿ ಬಿಂದು ಬಿ ನಲ್ಲಿ 90 ಡಿಗ್ರಿ ಇದೆ. ಓಕೆ, ನಂತರ ಇಲ್ಲಿ ನಾವು ಕಾಟ್ ಥೀಟಾ ಕೊಡಲಾಗಿದೆ. ಇಲ್ಲಿ ಕಾಟ್ ಥೀಟಾ ಇಸ್ ಈಕ್ವಲ್ ಟು 7/8 ಅಂತೂ ಕೊಡಲಾಗಿದೆ. ಕಾಟ್ ಥೀಟಾ, ಓಕೆ, ಈ ಸಾರಿ ಈ ಬಿಂದು ಸಿ ದಲ್ಲಿ ಥೀಟಾ ಆಂಗಲ್ ಅನ್ನು ಥೀಟಾ ಆಗಿ ತೆಗೆದುಕೊಳ್ಳೋಣ. ಓಕೆ, ನಾವು ಕಾಟ್ ಥೀಟಾ, ಕಾಟ್ ಥೀಟಾ ಅಂದ್ರೆ ಪಾರ್ಶ್ವಬಾಹು ಬಾಗಲಿ ಅಭಿಮುಖ ಬಾಹು. ಅಭಿಮುಖ ಬಾಹು ಯಾವ್ದಾಯ್ತು ಇಲ್ಲಿ? ಓಕೆ, ಇದು ಅಭಿಮುಖ ಬಾಹು ಆಯ್ತು. ಈ ಥೀಟಾದ ಅಭಿಮುಖ ಬಾಹು ಎ ಬಿ ಆಯ್ತು. ಇದು ಎ ಸಿ ವಿಕರ್ಣವಾಯಿತು. ನಂತರ ಬಿ ಸಿ ಪಾರ್ಶ್ವ ಬಾಹು ಆಯಿತು. ಓಕೆ, ನಾವು ಇಲ್ಲಿ ಪಾರ್ಶ್ವಬಾಹು ಅಂದ್ರೆ ಬಿ ಸಿ ಬೈ ವಿಕರ್ಣ ಸಾರಿ ಅಭಿಮುಖ ಬಾಹು. ಪಾರ್ಶ್ವಬಾಹು ಬಾಗಲೆ ಅಭಿಮುಖ ಬಾಹು ಎ ಬಿ ಆಗುತ್ತದೆ. ಅಂದ್ರೆ ಇಲ್ಲಿ ಬಿ ಸಿ ಎಷ್ಟಾಯ್ತು? 7 ಆಯ್ತು. ಎ ಬಿ ಎಷ್ಟಾಯ್ತು? ಇಲ್ಲಿ 8 ಆಯ್ತು. ಬಿ ಸಿ 7, ಎ ಬಿ 8. ಸೊ ಇಲ್ಲಿ ನಮಗೇನ್ ಬೇಕು? ಎ ಸಿ ಎಷ್ಟೊಂದು ಕಂಡುಹಿಡಿಯಬೇಕು. ಅದಾದ ನಂತರ ಸೈನ್ ಥೀಟಾ ಕಾಸ್ ಥೀಟಾ ಬೆಲೆಸಲು ಸಾಧ್ಯ ನಮಗೆ. ಓಕೆ, ನಾವು ಇಲ್ಲಿ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಅನ್ಬೋದು. ಪೈಥಾಗೋರಸ್ ಪ್ರಮೇಯ ಯೂಸ್ ಮಾಡೋ ನಾವು ಇಲ್ಲಿ. ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇದೆ. ಓಕೆ, ಎ ಬಿ ಎಷ್ಟಿದೆ ಇಲ್ಲಿ? 8 ಇದೆ, 8ರ ವರ್ಗ. ಬಿ ಸಿ ಎಷ್ಟಿದೆ? 7, 7ರ ವರ್ಗ. ಸೊ 8ರ ವರ್ಗ 64 ಪ್ಲಸ್ 7ರ ವರ್ಗ 49, ಇವೆರಡು ಕೂಡಿಸಿದ್ರೆ 113 ಬರುತ್ತದೆ. ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು 113 ಅಥವಾ ಎ ಸಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 113 ಆಗುತ್ತದೆ. ಇದಷ್ಟಾಯ್ತು, ಸ್ಕ್ವೇರ್ ರೂಟ್ ಆಫ್ 130 ಆಯಿತು. ಓಕೆ, ಈಗ ನಾವು ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ಥೀಟಾವನ್ನು ಕಂಡುಹಿಡಿಯೋಣ. ಸೈನ್ ಥೀಟಾ, ಸೈನ್ ಥೀಟಾ ಥೀಟಾಗೆ ತೆಗೆದುಕೊಂಡ್ರೆ ಇಲ್ಲಿ, ಸೊ ಇಲ್ಲಿ ಏನಾಗುತ್ತೆ? ಥೀಟಾ ತೆಗೆದುಕೊಂಡ್ರೆ ನಾವು ಅಭಿಮುಖ ಬಾಹು ಬಾಗಲೇ ವಿಕರ್ಣವಾಗುತ್ತದೆ. ಅಂದರೆ ಎ ಬಿ ಬಾಗಲೇ ಎ ಸಿ ಅಥವಾ ಎ ಬಿ ಎಷ್ಟಿದೆ? 8 ಇದೆ. ಎ ಸಿ ಎಷ್ಟಿದೆ? ಸ್ಕ್ವೇರ್ ರೂಟ್ ಆಫ್ 113 ಇದೆ. ನಂತರ ಕಾಸ್ ಥೀಟಾ, ಕಾಸ್ ಥೀಟಾ ತೆಗೆದುಕೊಂಡರೆ ಇಲ್ಲಿ ಪಾರ್ಶ್ವಬಾಹು ಬಾಗಲೇ ವಿಕರ್ಣ. ಪಾರ್ಶ್ವಬಾಹು ಅಂದ್ರೆ ಬಿ ಸಿ ಬಾಗಲೇ ಎ ಸಿ. ಬಿ ಸಿ ಎಷ್ಟಿದೆ? ಇಲ್ಲಿ 7 ಇದೆ. ಎ ಸಿ ಸ್ಕ್ವೇರ್ ರೂಟ್ ಆಫ್ 130. ನಮಗೆ ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ದೊರೆಯಿತು. ಈಗ ಮೊದಲನೇದಾಗಿ ಬಿಡಿಸೋಣ ನಾವು. ಓಕೆ, ಸೊ ಮೊದಲಿಗೆ 1+sin θ ಇಂಟು 1-sin θ ಡಿವೈಡ್ ಬೈ 1+cos θ ಇಂಟು 1-cos θ ಅಂತಿದೆ. ಓಕೆ, ನಮಗೆ ಒಂದು ಸೂತ್ರ ಗೊತ್ತಿರಬಹುದು. ಸೂತ್ರ ಯಾವುದಂದ್ರೆ a+b ಇಂಟು a-b ಈಸ್ ಈಕ್ವಲ್ ಟು a² - b² ಅಂತ. ಇದು ಬೇಸಿಕ್ ಸೂತ್ರವಿದೆ. ಓಕೆ, ಅದನ್ನೇ ನಾವು ಇಲ್ಲಿ ಉಪಯೋಗೋಣ. ಸೊ ಎ ಅಂದರೆ 1+sin θ, ಬಿ ಅಂದರೆ 1-sin θ, ಇದು a² - b² 1² - sin² 1² ಅಂದರೆ 1 ಬರುತ್ತೆ, -sin² θ ಬರುತ್ತದೆ. ನಂತರ ಡಿನೋಮಿನೇಟರ್ ಪಾರ್ಟ್ 1+cos θ, 1-sin θ. 1+cos θ ಅಂದರೆ ಎ ಆಯಿತು, 1-sin θ ಅಂದರೆ ಬಿ ಆಯಿತು. a² ಅಂದರೆ 1 ಆಯಿತು, -cos² b² ಅಂದರೆ cos². ಓಕೆ, ಈಕ್ವಲ್ ಟು ಇಲ್ಲಿ 1-sin θ. ಸೈನ್ ಥೀಟಾ ಎಷ್ಟಿದೆ ಇಲ್ಲಿ? 8/√13 ಇದೆ. 8/√13 ಸೈನ್ ಸ್ಕ್ವೇರ್ ಅಂತಿದೆ, ಅಂದ್ರೆ ಇದರ ವರ್ಗವಾಗುತ್ತದೆ ಬಾಗಲೇ. 1-cos θ, 1-cos, ಕಾಸ್ ಎಷ್ಟಿದೆ ಇಲ್ಲಿ? 7/√13 ಇದರ ವರ್ಗ. ಓಕೆ, ಸೊ 1-8ರ ವರ್ಗ 64, ಇಲ್ಲಿ ಸ್ಕ್ವೇರ್ ಅಂಡ್ ಸ್ಕ್ವೇರ್ಡ್ ಕ್ಯಾನ್ಸಲ್ ಆಗಿ 113 ಮಾತ್ರ ಬರುತ್ತದೆ ಬಾಗಲೇ. ಇಲ್ಲಿ 1-7ರ ವರ್ಗ 49,
ಸ್ಕ್ವೇರ್ ಅಂಡ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತದೆ, ವರ್ಗ ಮತ್ತು ವರ್ಗ ಮೂಲ ಕ್ಯಾನ್ಸಲ್ ಆಗುತ್ತದೆ, 113 ಮಾತ್ರ ಉಳಿಯುತ್ತದೆ. ಓಕೆ, ಇದನ್ನು ಇದಕ್ಕೆ ಗುಣಿಸಿದರೆ 1 × 113, 113 ಮೈನಸ್ 64 ಭಾಗಲೇ 113. ಓಕೆ, ನಂತರ ಇದಕ್ಕೆ ಗುಣಿಸಿದರೆ 113 ಮೈನಸ್ 49 ಭಾಗಲೇ 113. ಓಕೆ, ಇಲ್ಲಿ 113 113 ಕ್ಯಾನ್ಸಲ್ ಆಯಿತು. ನಂತರ ಇಲ್ಲಿ ಎಷ್ಟು ಉಳಿತು, 113 ಮೈನಸ್ 64 ತೆಗೆದರೆ 49 ಉಳಿಯುತ್ತದೆ ಭಾಗಲೇ. 113 ಮೈನಸ್ 49 ತೆಗೆದರೆ ಇಲ್ಲಿ 64 ಉಳಿಯುತ್ತದೆ. ಸೊ ಒಂದನೇ ಕೇಸದಲ್ಲಿ 49 ಭಾಗಲೇ 64 ಬಂದಿತ್ತು ಉತ್ತರ. ಓಕೆ, ಈಗ ಎರಡನೇ ಕೇಸನ್ನು ನೋಡೋಣ ನಾವು. ಇಲ್ಲಿ ಎರಡನೇ ಕೇಸ್ ಬಹಳ ಸುಲಭವಾಗಿದೆ. ಓನ್ಲಿ ಕಾಸ್ ಸ್ಕ್ವೇರ್ ಟೀಟಾದ ಬೆಲೆಯನ್ನು ಕಂಡುಹಿಡಿಯೋಣ. ಕಾಟ್ ಸ್ಕ್ವೇರ್ ಟೀಟಾ, ಇಲ್ಲಿ ಕಾಟ್ ಕೊಡಲಾಗಿದೆ 7/8. ಸೊ 7/8 ರ ವರ್ಗ ಅಂದ್ರೆ 7ರ ವರ್ಗ 49, 8ರ ವರ್ಗ 64. ಇದೇ ಉತ್ತರ, 49 ಭಾಗಲೇ 64. ಈ ರೀತಿಯಾಗಿ ಕೇಸ್ 1 ಮತ್ತು ಕೇಸ್ 2 ಉತ್ತರವನ್ನು ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡುವುದರಿಂದ ಮುಂದೆ ಬರುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ. ನಿಮಗೆ ಬೇರೆ ಮ್ಯಾಥಮೆಟಿಕ್ಸ್ ವಿಡಿಯೋ ಬೇಕಾದ್ರೆ ನಾನು ಯೂಟ್ಯೂಬ್ ಪ್ಲೇಲಿಸ್ಟ್ ನಲ್ಲಿ ಹೋಗಿ ಅಥವಾ ಐ ಬಟನ್ ಕೆಲವು ಲಿಂಕ್ಸ್ ಇವೆ ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಲವು ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.